ಹಲೋ ಇವರಿ ಒಂದು ದಿಶಿ ಜಾಫರ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಇವತ್ತು ನಾವು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ನ ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನು ಚರ್ಚೆ ಮಾಡೋಣ ಅದು ಯಾವುದೇ ರೀತಿಯಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲದೆ ಯಾವುದೇ ಎ ಟಿ ಎಮ್ ಕಾರ್ಡ್ ಇಲ್ಲದೆ ಅಥವಾ ಬ್ಯಾಂಕಿಗೆ ಕೂಡ ನಾವು ಹೋಗದೆ ನಮ್ಮ ಫೋನ್ ಮೂಲಕನೇ ಅಕೌಂಟ್ ಸ್ಟೇಟ್ಮೆಂಟ್ನ ಯಾವ ರೀತಿ ಪಡ್ಕೋಬೇಕು ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಅದಕ್ಕಾಗಿ ನೀವು ಒಂದು ನಂಬರ್ನ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೋಬೇಕಾಗುತ್ತೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನವರ ವಾಟ್ಸಪ್ ಸೇವೆ ಇರುವಂಥ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ನ ನೀವು ಸೇವ್ ಮಾಡಿ ಐ ಡಿ ಎಫ್ ಸಿ ಅಂತ ಸೇವ್ ಮಾಡಿ ಇಟ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ನೋಡಿ ಮೊಟ್ಟ ಮೊದಲು ನಾನು ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ಚಾಟ್ನಲ್ಲಿ ಹೋಗಬೇಕು ಇಲ್ಲಿ ನೋಡಿ ಮೆಸೇಜ್ನಲ್ಲಿ ಹೋದ ಮೇಲೆ ನಾವು ಸೇವ್ ಮಾಡಿರುವಂಥ ಇಲ್ಲಿ ನಂಬರ್ ಇಲ್ಲಿ ಲಿಸ್ಟ್ನಲ್ಲಿ ಐ ಡಿ ಎಫ್ ಸಿ ಒಂದು ನಂಬರ್ ಇಲ್ಲಿ ತೋರಿಸುತ್ತೆ ಆ ನಂಬರ್ನ ಆ ನಂಬರ್ಗೆ ನಾವು ಮೆಸೇಜ್ನ ಮಾಡಬೇಕಾಗುತ್ತೆ ಮೆಸೇಜ್ ಮೂಲಕ ನಾವು ಸ್ಟೇಟ್ಮೆಂಟ್ನ ಪಡ್ಕೋಬೇಕು ಪಡ್ಕೋಬೋದು ಎಷ್ಟು ದಿನದ ಬೇಕೋ ಅಷ್ಟು ದಿನ ಸ್ಟೇಟ್ಮೆಂಟ್ನ ನಾವು ಇಲ್ಲಿ ಈಸಿಯಾಗಿ ಪಿ ಡಿ ಎಫ್ ಮಾದರಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನಾನು ಐ ಡಿ ಎಫ್ ಸಿ ಒಂದು ನಂಬರ್ಗೆ ಮೆಸೇಜ್ ಮಾಡ್ತೀನಿ ಹಾಯ್ ಅಂತ ಮೆಸೇಜ್ ಮಾಡಬೇಕು ಹಾಯ್ ಅಂತ ಮೆಸೇಜ್ ಮಾಡಿದ ಮೇಲೆ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ ಯಾವ ರೀತಿ ಅಂತ ನೋಡಿ ಇಲ್ಲಿ ಈ ರೀತಿ ಬರುತ್ತೆ ವೆಲ್ಕಮ್ ಟು ಐ ಡಿ ಎಫ್ ಬ್ಯಾಂಕ್ ಅಂತ ಇಲ್ಲಿ ಮೆನ್ಯೂ ಆಪ್ಷನ್ಸ್ ಅಂತ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ನೋಡ್ಬೋದು ಹಲವಾರು ಸೇವೆಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೇವಿಂಗ್ಸ್ ಅಕೌಂಟು ಕ್ರೆಡಿಟ್ ಕಾರ್ಡ್ ಸರ್ವಿಸು ಲೋನ್ ರಿಲೇಟೆಡ್ ಸರ್ವಿಸು ಆಫರ್ ಆ್ಯಂಡ್ ಅಲರ್ಟ್ಸ್ ಅಂತ ಇದೆ ಹಾಗೆ ಇಲ್ಲಿ ಕಸ್ಟಮರ್ ಡಿಯನ್ನು ಕೂಡ ಇಲ್ಲಿಂದ ಪಡ್ಕೋಬಹುದು ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಮೊಟ್ಟ ಮೊದಲು ಸೇವಿಂಗ್ಸ್ ಅಕೌಂಟ್ ಅನ್ನೋಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸೆಂಡ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಅವ್ರ ಕಡೆಯಿಂದ ಮತ್ತೆ ರಿಪ್ಲೈ ಬರುತ್ತೆ ಮತ್ತು ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ಎನ್ಕ್ವೈರಿ ಅಕೌಂಟ್ ಸ್ಟೇಟ್ಮೆಂಟು ಡೆಬಿಟ್ ಕಾರ್ಡ್ ಸರ್ವಿಸ್ ಅಂತ ಹೀಗೆಲ್ಲ ಬಂದಿದೆ ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ ಎಷ್ಟು ದಿನದ ಸ್ಟೇಟ್ಮೆಂಟ್ ಬೇಕು ಅಂತ ಮತ್ತೆ ಮರಳಲ್ಲಿ ರಿಪ್ಲೈ ಬರುತ್ತೆ ಮತ್ತೆ ಇಲ್ಲಿ ಮೆನ್ಯೂ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಿನಿ ಸ್ಟೇಟ್ಮೆಂಟ್ ಬೇಕಾ ಡೌನ್ಲೋಡ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾಯಿದೆ ಡೌನ್ಲೋಡ್ ಡೌನ್ಲೋಡ್ ಸ್ಟೇಟ್ಮೆಂಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ಮೇಲೆ ಇಲ್ಲಿ ಮತ್ತೆ ಮೆನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಚೂಸ್ ದ ರೇಂಜ್ ಅಂದರೆ ಈಗ ಎಷ್ಟು ದಿನದ ಒಂದು ಸ್ಟೇಟ್ಮೆಂಟ್ ಬೇಕು ಅಂತ ಕೇಳ್ತಾ ಇದೆ ಇಲ್ಲಿ ನೋಡ್ಬೋದು ಕರೆಂಟ್ ಮಂತ್ ಅಂದರೆ ಈಗ ಪ್ರಸ್ತುತ ತಿಂಗಳ್ದು ಲಾಸ್ಟ್ ಮಂತ್ ಅಂದರೆ ಲಾ ಲಾಸ್ಟ್ ಮಂತಿಂದು ಲಾಸ್ಟ್ ತ್ರೀ ಮಂತ್ಸ್ ಅಂತ ಇದೆ ಸಿಕ್ಸ್ ಮಂತ್ಸ್ ಅಂತ ಇದೆ ಕಸ್ಟಮ್ ಡೇಟ್ ಅಂತ ಇದೆ ಕಸ್ಟಮ್ ಡೇಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನಮಗೆ ಈ ಡೇಟಿಂದ ಈ ಡೇಟ್ವರೆಗೆ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಡೌನ್ಲೋಡ್ ಮಾಡ್ಕೋಬೋದು ನಾನು ಈಗ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ತೀನಿ ಇಲ್ಲಿ ಇದರಲ್ಲಿ ಇಲ್ಲಿ ನೋಡ್ಬೋದು ಕಸ್ಟಮ್ ಡೇಟ್ ಅಂತ ಏನಿದೆ ಅದನ್ನು ನೀವು ಡೇಟ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಡೇಟಿಂದ ಬೇಕು ಅದನ್ನು ಮಾಡ್ಬೋದು ಇಲ್ಲಿ ಸಿಕ್ಸ್ ಮಂತ್ಸ್ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡ್ತೀನಿ ಆರು ತಿಂಗಳು ಸ್ಟೇಟ್ಮೆಂಟ್ನ ಡೌನ್ ಡೌನ್ಲೋಡ್ ಮಾಡಿಬಿಟ್ಟು ನೋಡೋಣ ಸೆಂಡ್ ಮಾಡಿದ ಮೇಲೆ ಒಂದು ಪಿ ಡಿ ಎಫ್ ಫೈಲ್ ಅನ್ನೋದು ಬರುತ್ತೆ ಅವರ ಕಡೆಯಿಂದ ಇಲ್ಲಿ ನೋಡ್ಬೋದು ಪಿ ಡಿ ಎಫ್ ಫೈಲಿಗೆ ಪಾಸ್ವರ್ಡ್ ಇದೆ ಪಾಸ್ವರ್ಡ್ನ ನಿಮ್ಮ ಡೇಟ್ ಆಫ್ ಬರ್ತು ಮಂತು ಮತ್ತು ಈರನ್ನು ಸೇರಿಸಿ ನೀವು ಪಾಸ್ವರ್ಡ್ನ ಹಾಕಬೇಕಾಗತ್ತೆ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ನ ನಾವು ಡೇಟ್ ನಮ್ಮ ಡೇಟು ಡೇಟ್ ಆಫ್ ಬರ್ತ್ನ ಡೇಟ್ ಮಂತ್ ಮತ್ತು ಇಯರ್ ಮೂರು ಸೇರಿಸಿ ಹಾಕಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಂತರದಲ್ಲಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ನೋಡ್ಬೋದು ನಮ್ಮ ಸ್ಟೇಟ್ಮೆಂಟ್ ಅನ್ನೋದು ಬಂದಿದೆ ಈ ರೀತಿ ನಾವು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ನ ಬ್ಯಾಂಕಿಗೆ ಹೋಗದೆ ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಸ್ನೇಹಿತರು ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರ್ಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನೋ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್